ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ ತಮಗೆಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಮ್ಮ ಜೊತೆ ಇವತ್ತು ಡಾಕ್ಟರ್ ಅಶ್ವಿನಿ ಅವರಿದ್ದಾರೆ ಡಾಕ್ಟರ್ ಅಶ್ವಿನಿ ಅವರೇ ತಮಗೆ ಹೃತ್ಪೂರ್ವಕ ಸ್ವಾಗತ ಆತ್ಮೀಯರೇ ಇವತ್ತು ಡಯಾಬಿಟಿಸ್ ತುಂಬ ಜಾಸ್ತಿ ಆಗ್ತಾ ಇದೆ ಮಧುಮೇಹದ ರಾಜಧಾನಿ ಭಾರತ ಆಗ್ತಾ ಇದೆ ಹಾಗಾದರೆ ಈ ಒಂದು ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಬರೀ ಔಷಧಿ ಒಂದೇ ಸಾಲೋದಿಲ್ಲ ಈ ಒಂದು ಮನೆ ಕಟ್ಟಬೇಕು ಅಂತ ಇಟ್ಕೊಳ್ಳಿ ಆತ್ಮೀಯರೇ ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಬೇಕು ಹಾಗೇನೆ ಕಂಬ ಬೇಕು ಹಾಗೇನೆ ಮೇಲ್ಛಾವಣಿ ಬೇಕು ಅದೇ ರೀತಿ ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಸರಿಯಾದ ಆಹಾರವನ್ನು ನಾವು ಫಾಲೋ ಮಾಡಬೇಕು ಅದು ಫೌಂಡೇಶನ್ ಸರಿಯಾದ ವ್ಯಾಯಾಮವನ್ನು ಮಾಡಬೇಕು ಅದು ಕಂಬ ಹಾಗೇನೆ ಸರಿಯಾದ ಔಷಧೋಪಚಾರವನ್ನು ಮಾಡಬೇಕು ಅದು ಮೇಲ್ಛಾವಣಿ ಈ ಮೂರು ಸೇರಿದರೆ ಮಾತ್ರ ಮನೆ ನಿರ್ಮಾಣ ಸಾಧ್ಯ ಇದೆಯೋ ಹಾಗೇನೆ ಈ ಮೂರು ಸೇರಿದರೆ ಮಾತ್ರ ಮಧುಮೇಹದ ಹತೋಟಿ ಸಾಧ್ಯ ಹತೋಟಿಯಲ್ಲಿಲ್ಲದಂಥ ಮಧುಮೇಹ ಹೃದಯದ ಸಮಸ್ಯೆ ಕಿಡ್ನಿಯ ಸಮಸ್ಯೆ ಕಾಲಿನ ಸಮಸ್ಯೆ ಕಣ್ಣಿನ ಸಮಸ್ಯೆ ಲೈಂಗಿಕ ನಿರಾಸಕ್ತಿ ಕಾಲಲ್ಲಿ ಉರಿಯಾಗುವಂಥದ್ದು ಹೀಗೆ ಹಲವಾರು ತೊಂದರೆಗಳಿಗೆ ಕಾರಣವಾಗಬಲ್ಲದು ಮೋಡ ಕಪ್ಪಾದರೆ ಹೇಗೆ ಮಳೆ ಬರುತ್ತೆ ಅಂತ ಹೇಳಿ ಖಚಿತ ಆಗತ್ತೋ ಹಾಗೇನೆ ಹತೋಟಿಯಲ್ಲಿಲ್ಲದಂತಹ ಮಧುಮೇಹ ಇದ್ದರೆ ಈ ಎಲ್ಲ ತೊಂದರೆಗಳು ಹೃದಯ ರೋಗ ಕಿಡ್ನಿ ಸಮಸ್ಯೆ ಕಾಲಿನ ಸಮಸ್ಯೆ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೋಬೋದು ಹಾಗಾಗಿ ಮಧುಮೇಹವನ್ನು ಹತೋಟಿ ಮಾಡಬೇಕು ಸೊ ಅನೇಕರು ಇವತ್ತು ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳದೆ ಕೇವಲ ಔಷಧಿಗಳನ್ನು ತೆಗೆದುಕೊಂಡ್ರೆ ನನಗೆ ತೊಂದರೆ ಆಗಿಬಿಡುತ್ತೆ ಅಂಥೇಳಿ ಮಧುಮೇಹವನ್ನು ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ತಪ್ಪು ಔಷಧಿಗಳನ್ನು ಹಾಗೂ ಮಧುಮೇಹವನ್ನು ಒಂದು ತಕ್ಕಡಿಯಲ್ಲಿ ಹಾಕಿ ತೂಗಿದ್ರೆ ಔಷಧಿಯ ಸೈಡ್ ಇಫೆಕ್ಟ್ ಒಂದು 10% ಇದ್ದರೆ ಮಧುಮೇಹದ ಸೈಡ್ ಇಫೆಕ್ಟ್ 200% ಇದೆ ಹಾಗಾಗಿ ಹತೋಟಿಯಲ್ಲಿಲ್ಲದಂತಹ ಮಧುಮೇಹ ರಕ್ತನಾಳದ ಒಳಭಾಗವನ್ನು ಹಾಳು ಮಾಡಿ ನಮಗೆ ಹೃದಯದ ಕಾಯಿಲೆಯನ್ನು ಹಾಗೂ ಇತರ ಕಾಯಿಲೆಗಳನ್ನು ತಂದೊಡ್ಡುತ್ತೆ ಆತ್ಮೀಯರೇ ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ವ್ಯಾಯಾಮವನ್ನು ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಡೆವಲಪ್ ಮಾಡಿದ್ದಾರೆ ಆ ಒಂದು ವ್ಯಾಯಾಮವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತೋರಿಸ್ಕೊಡ್ಲಿಕ್ಕಿದ್ದೇವೆ ಸೊ ಈ ಒಂದು ವ್ಯಾಯಾಮ ಬಹಳ ಉಪಯುಕ್ತವಾಗಿದೆ ಇದನ್ನು ಲಕ್ಷಾಂತರ ಜನ ಇವತ್ತು ನೋಡಿ ಅನುಸರಿಸ್ತಾ ಇದ್ದಾರೆ ಅನೇಕರು ಅವರ ಔಷಧಿಗಳ ಡೋಸೇಜನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ಈ ವ್ಯಾಯಾಮವನ್ನು ಹೇಗೆ ಅವರಿಗೆ ಕಂಡುಹಿಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅನೇಕ ವಿಜ್ಞಾನಿಗಳು ಸೇರಿಕೊಂಡು ಒಂದು ಸಣ್ಣ ಪ್ರಯೋಗವನ್ನು ಮಾಡಿದ್ರು ಏನು ಪ್ರಯೋಗ ಮಾಡಿದ್ರು ಅಂದರೆ ಅವರು ಇಲಿಗಳನ್ನು ತೆಗೆದುಕೊಂಡು ಅದರ ಮೇಧೋಜೀರಕ ಗ್ರಂಥಿಯನ್ನು ತೆಗೆದು ಸರ್ಜರಿ ಮಾಡಿದ್ರು ಅದಕ್ಕೆ ಆವಾಗ ಡಯಾಬಿಟಿಸ್ ಬಂತು ಆ ಇಲಿಗಳಿಗೆ ಗ್ಲುಕೋಸ್ ಸೊಲ್ಯೂಷನನ್ನು ಇಂಜೆಕ್ಟ್ ಮಾಡಿದ್ರು ಅದರ ಶುಗರ್ 500-600ಕ್ಕೆ ಹೋಯಿತು ಆ ಇಲಿಗಳನ್ನು ಒಂದು ಪಾಂಡಲ್ಲಿ ಒಂದು ನೀರಲ್ಲಿ ಹಾಕಿದರು ಒಂದು 2 ತಾಸು ಅದು ಸ್ವಿಮ್ ಮಾಡ್ತು ಕೆಲವು ಸತ್ತೋಯ್ತು ಕೆಲವು ಬದುಕುಳಿತು ಆ ಬದುಕುಳಿದ್ದನ್ನು ಮೇಲೆ ತಗೊಂಡು ಚೆಕ್ ಮಾಡಿದ್ರು ಶುಗರ್ನ ಚೆಕ್ ಮಾಡಿದ್ರು ಶುಗರ್ ಚೆಕ್ ಮಾಡಿದ್ರೆ ನಾರ್ಮಲ್ ಆಗಿತ್ತು ಆಗ ಅವ್ರಿಗೆ ಗೊತ್ತಾಯಿತು ವ್ಯಾಯಾಮದಿಂದ ಇನ್ಸುಲಿನ್ನ ಸಹಾಯ ಇಲ್ಲದೇ ಶುಗರು ರಕ್ತದಲ್ಲಿ ನಾರ್ಮಲ್ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಆತ್ಮೀಯರೇ ನೆನ್ಪಿಟ್ಕೊಳ್ಳಿ ವ್ಯಾಯಾಮ ಬಹಳ ಮುಖ್ಯ ಅನೇಕರು ಇವತ್ತು ವಾಕಿಂಗ್ ಮಾಡ್ತಾರೆ ಬೆಳಗ್ಗೆ ಎದ್ದು ಶುಗರ್ ಮಾತ್ರ ಕಂಟ್ರೋಲ್ ಆಗ್ತಾ ಇಲ್ಲ ಸೊ ವಾಕಿಂಗಿಂದ ಅಷ್ಟೇ ಶುಗರ್ ಕಂಟ್ರೋಲ್ ಆಗೋದಿಲ್ಲ ವೇಗವಾಗಿ ವಾಕಿಂಗ್ ಮಾಡಬೇಕು ಜಾಗಿಂಗ್ ಮಾಡಬೇಕು ಅದು ಕೆಲವರಿಗೆ ಕಷ್ಟ ವಯಸ್ಸಾದವ್ರಿಗೆ ಮಂಡಿ ನೋವು ಇದ್ದವ್ರಿಗೆ ಹಾಗಾಗಿ ಇವತ್ತು ನಾವು ನಿಮಗೊಂದು ವ್ಯಾಯಾಮವನ್ನು ಹೇಳ್ಕೊಡ್ಲಿಕ್ಕಿದ್ದೇವೆ ಬಹಳ ಸರಳವಾದ ಪರಿಣಾಮಕಾರಿ ವ್ಯಾಯಾಮ ಈ ವ್ಯಾಯಾಮವನ್ನು ಬೆಳಗ್ಗೆ ಹಾಗೂ ಸಾಯಂಕಾಲ ಮಾಡೋದ್ರಿಂದಾಗಿ ಖಂಡಿತವಾಗಿ ಮಧುಮೇಹವನ್ನು ನೀವು ಹತೋಟಿ ಮಾಡ್ಬೋದು ಒಂದು ವಾರ ಮಾಡಿ ನೋಡಿ ಶುಗರ್ ಚೆಕ್ ಮಾಡಿ ವ್ಯತ್ಯಾಸ ಗೊತ್ತಾಗುತ್ತೆ 15 ದಿವಸ ಮಾಡಿ 20 ದಿವಸ ಮಾಡಿ 1 ತಿಂಗಳ ಮಾಡಿ ನಂತರ ಒಂದು ಲಡ್ಡುವನ್ನು ಸ್ವೀಟನ್ನು ತಿಂದು 2 ತಾಸು ಮೇಲೆ ಚೆಕ್ ಮಾಡಿ ನಿಮ್ಮ ಶುಗರ್ ನಾರ್ಮಲ್ ಇರುತ್ತೆ ಆಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಈ ವ್ಯಾಯಾಮ ಕೆಲಸ ಮಾಡ್ತಾ ಇದೆ ಅಂಥೇಳಿ ಸೊ ಹಾಗಾದರೆ ಈ ಒಂದು ಸರಳವಾದ ಪರಿಣಾಮಕಾರಿ ವ್ಯಾಯಾಮವನ್ನು ಪ್ರತಿನಿತ್ಯ ನಾವು ಮಾಡಬೇಕು ಮೊದಲನೇದಾಗಿ ನಾವೀಗ 5-5 ಬಾರಿ ವ್ಯಾಯಾಮ ತೋರಿಸ್ತೇವೆ ನೀವೆಲ್ಲ ರೆಡಿ ಇರಿ ಕಲ್ತ್ಕೊಳ್ಳಿ ಪುನಃ ಈ ವಿಡಿಯೋವನ್ನು ನೋಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ 5 ಬಾರಿ ಈ ವ್ಯಾಯಾಮವನ್ನು ಮಾಡಬೇಕು ಓಕೆ 5 ಬಾರಿ ಮಾಡಾದಮೇಲೆ 5-5 ಸಲದಂತೆ ಎಲ್ಲ ಮಾಡ್ತಾ ಬರಬೇಕು 1 ವಾರ 2ನೇ ವಾರದಲ್ಲಿ ಎಲ್ಲ ವ್ಯಾಯಾಮವನ್ನು 10-10 ಸಲ ಮಾಡಬೇಕು ಸೊ ಅಲ್ಲಿಗೆ 10 ವ್ಯಾಯಾಮವನ್ನು 10 ಸಲ ಮಾಡಿದಾಗ ಆಗುತ್ತೆ ಸೊ ಸುಮಾರು ಒಂದು 1/2 ಗಂಟೆ ಬೇಕಾಗತ್ತೆ 1/2 ಗಂಟೆಯಲ್ಲಿ ಖಂಡಿತವಾಗಿ ಈ ಒಂದು ವ್ಯಾಯಾಮ ನಮ್ಮ ಶುಗರ್ನ ನಾರ್ಮಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಖಂಡಿತವಾದ ಸಹಾಯ ನೋ ಡೌಟ್ ಬಿಕಾಸ್ ವೈಜ್ಞಾನಿಕವಾಗಿ ಇದು ರುಜುವಾತಾಗಿದೆ ಕಳೆದ 20 ವರ್ಷಗಳಿಂದ ನಾವು ಈ ವ್ಯಾಯಾಮವನ್ನು ಹೇಳ್ಕೊಡ್ತಾ ಬಂದಿದ್ದೇವೆ ಎಲ್ರಿಗೂ ಇದು ಮಧುಮೇಹ ಹತೋಟಿ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡಿದೆ ಹೀಗೆ ಹೇಳಿದಾಗ ಡಾಕ್ಟ್ರು ಅಂತ ಎಲ್ಲ ಗುಳಿಗೆಗಳನ್ನು ಔಷಧಿಗಳನ್ನು ಎಸೆದು ಬಿಡೋದಲ್ಲ ಅವುಗಳ ಜೊತೆಯಲ್ಲಿ ಗುಳಿಗೆ ತೆಗೆದುಕೊಳ್ತಾ ಇದ್ದರೂ ಶುಗರು 300-400 ಹೋಗ್ತಾ ಇರತ್ತೆ ಟ್ಯಾಬ್ಲೆಟ್ ತೆಗೆದುಕೊಳ್ತಾ ಇದ್ದರು ಇನ್ಸುಲಿನ್ ತೆಗೆದುಕೊಳ್ತಾ ಇದ್ದರು HbA1c 7-9 ಇರುತ್ತೆ ಸೊ ಹಾಗಾಗಿ ಈ ಒಂದು ಡಯಾಬಿಟೀಸನ್ನು ಮಧುಮೇಹವನ್ನು ರಕ್ತದ ಒಂದು ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಖಂಡಿತ ಈ ಒಂದು ಸರಳ ವ್ಯಾಯಾಮ ಸಹಾಯ ಮಾಡುತ್ತೆ
ಹೃದಯದ ತೊಂದರೆ ಇದ್ದವರು ಈ ವ್ಯಾಯಾಮ ಮಾಡಬಹುದು ಬಿಕಾಸ್ ನಾವು ಇಲ್ಲಿ 1 ಕೆಜಿ ಡಂಬೆಲ್ ನ ಯೂಸ್ ಮಾಡ್ತಾ ಇದ್ದೇವೆ ಆತ್ಮೀಯರೇ ಬನ್ನಿ ನೋಡೋಣ ಈ ಸರಳವಾದ ವ್ಯಾಯಾಮವನ್ನ ಡಾಕ್ಟರ್ ಅಶ್ವಿನಿ ಅವರೇ ನಮ್ಮ ವೀಕ್ಷಕರಿಗೋಸ್ಕರ ಈ ಸರಳ ವ್ಯಾಯಾಮವನ್ನ ತೋರಿಸಿ ಮೊದಲನೇ ವ್ಯಾಯಾಮ ಓಕೆ ಆತ್ಮೀಯರೆ 11 ಕೆಜಿ ಡಂಬೆಲ್ ನ ಹಿಡ್ಕೊಂಡಿದ್ದೇವೆ 1 ಕೆಜಿ ಡಂಬೆಲ್ ನಿಮಗೆ ಸಿಕ್ಕಿಲ್ಲ ಅಂದ್ರೆ 11 ಕೆಜಿ ಯ ಒಂದು ಲೀಟರ್ ನೀರನ್ನು ಕೂಡ ನೀವು ಇಟ್ಕೋಬಹುದು ಇಲ್ಲ ಈ ಡಂಬೆಲ್ ಬಹಳ ಸುಲಭ ಆಗುತ್ತೆ ಹಿಡ್ಕೊಳ್ಳೋದು सो 1 के जी डंबल इटकोंड जास्ती भार बेड प्रारंभदल्ली सो शुरुमाडोण मोदलनेय विधान मोदलनेय अभ्यास 2 3 4 5 सो मोदलनेय अभ्यास अंत तिळ्कोंडिद्देवे एरडनेय अभ्यास कैयन्न मुंदक्के तिरुस्कोबेकु बेरे मांस कणगळिगे इल्ली व्यायाम सिगुत्ते 1 2 3 4 5 ಬಹಳ ಸರಳವಾದಂತ ಅಭ್ಯಾಸ ವೀಕ್ಷಕರೇ ಮೂರನೇ ವ್ಯಾಯಾಮವನ್ನ ಈಗ ತಿಳ್ಕೊಳ್ಳೋಣ ಮೂರನೇ ಅಭ್ಯಾಸ ಉಸಿರಾಟದೊಂದಿಗೆ ಕೂಡ ಮಾಡಬಹುದು ಎದೆ ಅಗಲಾದಾಗ ಉಸಿರು ಒಳಗೆ ತೆಗೆದುಕೊಂಡು ಹೋಗೋದು ಎದೆ ಕುಗ್ಗಿದಾಗ ಉಸಿರನ್ನ ಹೊರಗಡೆ ಬಿಡೋದು 4 5 ಸೋ ಮೂರನೇ ಅಭ್ಯಾಸ ನೋಡ್ಕೊಂಡಿದ್ದೇವೆ ನಾಲ್ಕನೇ ಅಭ್ಯಾಸ कई स्ट्रेट इटकोळ्ळोदु 1 2 3 4 5 सो नाल्कु अभ्यासगळन्नु माडिदेवे ऐदनेय अभ्यास नोडोण ऐदनेय अभ्यास नोडकोळ्ळि 1 2 3 4 5 सो इदन्न 10 बारि माडबेकु नावु माडबेकादरे ओंदोंदु राउंड अन्नु सो 5 आयतु 6ನೇ अभ्यास 6ನೇ अभ्यास 2 3 4 5 सो 6 अभ्यासगळन्नु निंतु माडोदन्न नावु कल्त्कोंडिद्देवे बहळ उपयुक्तवादंत अभ्यासगळु 7ನೇ अभ्यास ಅನೇಕರಿಗೆ ಡಯಾಬಿಟಿಸ್ ಇಂದಾಗಿ ಕಾಲಿನ ಸಮಸ್ಯೆ ಬರುತ್ತೆ ಆ ಒಂದು ಕಾಲಿನ ಸಮಸ್ಯೆ ಇದ್ದವರು ಇದು ಜಾಸ್ತಿ ಮಾಡಬೇಕು ಕಾಲು ಉರಿಯಾಗುವಂತದ್ದು ಕಾಲಿಗೆ ಗಾಯ ಆಗುವಂತದ್ದು ಅದನ್ನೆಲ್ಲ ಇದು ತಡೆಗಟ್ಟುತ್ತೆ ಇದನ್ನು ಕೂಡ 5 ಬಾರಿ ಆಮೇಲೆ 10 ಬಾರಿ ಮಾಡಬೇಕು ಒಂದೊಂದು ಕಾಲಲ್ಲಿ 10 ಬಾರಿ ಈಗ ಬೆನ್ನ ಮೇಲೆ ಮಲಗಿ ಮಾಡುವಂತ ಅಭ್ಯಾಸವನ್ನ ನೋಡೋಣ ಶವಾಸನದಲ್ಲಿ ಮಲ್ಕೊಳ್ಳುವಂತದ್ದು ಎರಡು ಕಾಲನ ಹತ್ತತ್ರ ಇಟ್ಕೊಳ್ಳಿ ಕಾಲುಗಳನ್ನು ಹತ್ತಿರ ಇಟ್ಕೊಳ್ಳಿ ಈಗ ಎರಡು ಕಾಲನ ಕೇವಲ 20 ಡಿಗ್ರಿ ಮೇಲೆ ಎತ್ತೋದು ಕೆಳಗಡೆ ಬಿಡೋದು ಹೊಟ್ಟೆಗೆ ವೈಲ್ ವ್ಯಾಯಾಮ ಸಿಗ್ತಾ ಇದೆ ಶುಗರ್ ಕಂಟ್ರೋಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇಷ್ಟೇ 20 ಡಿಗ್ರಿ ತುಂಬಾ ಕಾಲನ ಮೇಲೆ ಎತ್ತಬಾರದು 20 ಡಿಗ್ರಿ ಅಷ್ಟೇ ಎತ್ತಬೇಕು ಇದು ತುಂಬಾ ಒಳ್ಳೆ ವ್ಯಾಯಾಮ 5 ಬಾರಿ ಇದನ್ನ ಮಾಡೋಣ 8ನೇ ಅಭ್ಯಾಸವನ್ನು ನಾವು ನೋಡ್ಕೊಂಡಿದ್ದೇವೆ 9ನೇ ಅಭ್ಯಾಸ ಒಂದು ಕಡೆ ಮಲ್ಕೊಳ್ಳುವಂತದ್ದು ಸೋ ಕೈಯಿಂದ ತಲೆಗೆ ಸಪೋರ್ಟ್ ತೆಗೆದುಕೊಬಹುದು ಈಗ ಕಾಲು ಮೇಲಕ್ಕೆ ಎತ್ತೋದು ಕೆಳಗಡೆ ತರೋದು ಇದನ್ನು ಕೂಡ 5 ಬಾರಿ ಮೊದಲನೇದಾಗಿ ನಾವು ಮಾಡುತ್ತಿದ್ದೇವೆ ಇದನ್ನು 10 ಬಾರಿ ನಾವು ಮಾಡಬಹುದು ಇನ್ನೊಂದು ಕಡೆಯಿಂದ ಸೋ ಈ ಅಭ್ಯಾಸವನ್ನು ಕೂಡ 5 ಬಾರಿ ಮಾಡುವಂತದ್ದು ಇದು ಸೊಂಟನೋವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಹೃದಯ ರೋಗ ಇದ್ದವರು ಕೂಡ ಮಾಡಬಹುದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನೆಕ್ಸ್ಟ್ ಭುಜಂಗಾಸನದ ಅಭ್ಯಾಸ ಕೊನೆ ಅಭ್ಯಾಸ ಇದನ್ನು ಕೂಡ 5 ಬಾರಿ ಮಾಡುವಂತದ್ದು ಕೆಳಗೆ ಹೋಗಿ ಸೋ ಈ ವ್ಯಾಯಾಮವನ್ನ 5 ಬಾರಿ ಮಾಡುವಂತದ್ದು ಸೋ ಕೊನೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಆತ್ಮೀಯ ವೀಕ್ಷಕರೇ 10 ಸರಳ ಅಭ್ಯಾಸಗಳನ್ನು ಡಾಕ್ಟರ್ ಅಶ್ವಿನಿ ಅವರು ಇವತ್ತು ನಮಗೆ ಮಾಡಿ ತೋರಿಸಿದ್ದಾರೆ ಈ ಒಂದು ಅಭ್ಯಾಸಗಳನ್ನು ನಮ್ಮ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಡೆವಲಪ್ ಮಾಡಿದ್ದಾರೆ ಅನೇಕರಿಗೆ ಇದು ತುಂಬಾ ಪ್ರಯೋಜನವನ್ನು ನೀಡಿದೆ ಆತ್ಮೀಯ ವೀಕ್ಷಕರೇ ಕಳೆದ 20 ವರ್ಷಗಳಿಂದ ನಾವು ಈ ಸರಳ ವ್ಯಾಯಾಮವನ್ನು ಎಲ್ಲ ಮಧುಮೇಹ ಇದ್ದವರಿಗೂ ಹೇಳಿಕೊಡ್ತಾ ಬಂದಿದ್ದೇವೆ ಅವರೆಲ್ಲರಿಗೂ ಸಹಾಯ ಆಗಿದೆ ನಾನು ಈಗಾಗಲೇ ನಿಮಗೆ ಚಾಲೆಂಜ್ ಮಾಡಿದಾಗೆ ಒಂದು ತಿಂಗಳು ಈ ಅಭ್ಯಾಸಗಳನ್ನು ಮಾಡಿ ಒಂದು ತಿಂಗಳು ಆದಮೇಲೆ ಒಂದು ಸ್ವೀಟ್ ಅನ್ನ ಒಂದು ಲಡ್ಡುವನ್ನು ತಿಂದು 2 ತಾಸು ಮೇಲೆ
ಈ ಒಂದು ಶುಗರ್ನ ಚೆಕ್ ಮಾಡಿ ಈ ಒಂದು ಅಭ್ಯಾಸವನ್ನು ಮಾಡಿದ ನಂತರ ನಿಮ್ಮ ಶುಗರ್ ನಾರ್ಮಲ್ ಇರುತ್ತೆ ಆ ಒಂದು ಖುಷಿ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳತಾ ಹಾಗೆ ಹೇಳಿ ಯಾವಾಗಲೂ ಲಡ್ಡು ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ ಡಯಾಬಿಟಿಸ್ ಇದ್ದರೆ ಜಸ್ಟ್ ಚೆಕ್ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಅದನ್ನು ಮಾಡಿ ಅಂತ ಹೇಳಿ ಮಾಡಿ ನೋಡಿ ಅಂತ ಹೇಳಿ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ವ್ಯಾಯಾಮವನ್ನು ಹೇಗೆ ಮಾಡಬೇಕು 5 ಬಾರಿ ನಮ್ಮ ಡಾಕ್ಟರ್ ತೋರಿಸಿದ್ದಾರೆ ಸೊ ನಾವು ಮನೆಯಲ್ಲಿ ಮಾಡಬೇಕಾದ್ರೆ 10 ಸಲ ಮಾಡಬೇಕು ಓಕೆ 10 ಸಲದ 10 ಬಾರಿ ಅಂತ 100 ಸಲ ಆಯ್ತು ಅದು ಒಂದು ಸುತ್ತು ಈ ಒಂದು ಸುತ್ತನ್ನ ಬೆಳಗ್ಗೆ ಒಂದು ಸುತ್ತನ್ನ ಸಾಯಂಕಾಲ ಮೊದಲ 10 ದಿನ ಮಾಡೋದು ಎರಡನೇ 10 ದಿನ ಎರಡು ಸುತ್ತುಗಳನ್ನು ಮಾಡಬೇಕು 10 ಇಂಟು 10 100 ಆ ತರದ ಎರಡು ಸುತ್ತು ಹಾಗೆ ಒಂದು ಸ್ವಲ್ಪ ದಿವಸ ಆದಮೇಲೆ 3 ಸುತ್ತು 4 ಸುತ್ತು 5 ಸುತ್ತು ಏನು ತೊಂದರೆ ಇಲ್ಲ 10 ಸುತ್ತಿನವರೆಗೂ 10 ರೌಂಡ್ಸ್ ವರೆಗೂ ಕೂಡ ಮಾಡಬಹುದು ಆವಾಗ 1000 ಮೂಮೆಂಟ್ ಆದಾಗ ಆಗುತ್ತೆ ಸೋ 10 ಬಾರಿ ಮಾಡುವಂತದ್ದು 10 ರೀತಿಯ ವ್ಯಾಯಾಮಗಳು 10 ಸುತ್ತು 10 ಸುತ್ತು ನಿಮಗೆ ಮಾಡಲಿಕ್ಕೆ ಒಂದೇ ಸಲ ಆಗಲ್ಲ ಮೇಬಿ ಒಂದು ತಿಂಗಳು ಬೇಕಾಗಬಹುದು 10 ಸುತ್ತು ನೀವು ಮಾಡ್ತಾ ಬಂದ್ರೆ ಖಂಡಿತವಾಗಿ ನಿಮ್ಮ ಮೆಡಿಸಿನ್ಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ರೆಗ್ಯುಲರ್ ವೈದ್ಯರನ್ನ ಭೇಟಿ ಮಾಡಿ ಶುಗರ್ ಅನ್ನ ಚೆಕ್ ಮಾಡ್ಕೊಂಡು ಶುಗರ್ ನಾರ್ಮಲ್ ಇದೆ ಅಂತ ಆದ್ರೆ ನಿಮ್ಮ ಇನ್ಸುಲಿನ್ ಡೋಸೇಜ್ ಅನ್ನ ಅಥವಾ ಮೆಡಿಸಿನ್ ಡೋಸೇಜ್ ಅನ್ನ ಟೇಪರ್ ಮಾಡೋದು ಒಂದೇ ಸಲ ಬಿಡೋದಲ್ಲ ಈ ವ್ಯಾಯಾಮವನ್ನ ಮಾಡ್ತಾ ಆಹಾರದಲ್ಲಿ ಬದಲಾವಣೆಯನ್ನ ಮಾಡ್ತಾ ನಟ್ಸ್ ಅನ್ನ ಹಸಿ ತರಕಾರಿಯನ್ನ ಹಣ್ಣುಗಳನ್ನ ಜಾಸ್ತಿ ಸೇವಿಸಿ ಕಾರ್ಬೋಹೈಡ್ರೇಟ್ ಅನ್ನ ಚಪಾತಿ ರಾಗಿ ಜೋಳ ಇವುಗಳನ್ನು ಕಡಿಮೆ ಮಾಡಿ ಅದರ ಬದಲಿಗೆ ತರಕಾರಿಯನ್ನು ಜಾಸ್ತಿ ಸೇವಿಸಿ ಬೇಯಿಸಿದ ತರಕಾರಿಯನ್ನು ಜಾಸ್ತಿ ಸೇವಿಸಿ ಬದಲಾವಣೆಯನ್ನು ಮಾಡಿ ಜೊತೆಗೆ ಈ ವ್ಯಾಯಾಮವನ್ನು ಮಾಡಿ ಖಂಡಿತವಾಗಿ ಮಧುಮೇಹದ ವಿರುದ್ಧ ಹೋರಾಟದಲ್ಲಿ ನಾವು ಗೆಲ್ತೇವೆ ಹತೋಟಿಯಲ್ಲಿರುವಂತಹ ಮಧುಮೇಹ ಒಂದು ಕಾಯಿಲೆ ಅಲ್ಲ ಅದರಿಂದ ಏನು ತೊಂದರೆ ಆಗೋದಿಲ್ಲ ಹತೋಟಿಯಲ್ಲಿಲ್ಲದ ಮಧುಮೇಹ ಕಂಟ್ರೋಲಿಲ್ಲದಂತಹ ಡಯಾಬಿಟಿಸ್ ಕಣ್ಣಿನ ಸಮಸ್ಯೆ ಹೃದಯ ಸಮಸ್ಯೆ ಕಿಡ್ನಿ ಸಮಸ್ಯೆ ಕಾಲಿನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕನರದ ಸಮಸ್ಯೆ ಇದೆಲ್ಲವನ್ನು ಉಂಟು ಮಾಡುತ್ತೆ ಸೋ ಹಾಗಾಗಿ ಮಧುಮೇಹವನ್ನು ಹತೋಟಿ ಮಾಡುವಂತಹ ಈ ಒಂದು ಸರಳ ವ್ಯಾಯಾಮವನ್ನು ಪ್ರತಿನಿತ್ಯ ತಾವೆಲ್ಲ ಅಭ್ಯಾಸ ಮಾಡಿ ಇದನ್ನು ಹೃದಯ ರೋಗ ಇದ್ದವರು ಮಾಡಬಹುದು ಯಾಕೆಂದರೆ ಸರಳವಾಗಿದೆ ತುಂಬ ಸರಳವಾಗಿದೆ ಹೃದಯಕ್ಕೂ ಕೂಡ ಒಳ್ಳೆಯದು ಹಾಗೇನೆ ಯಾವುದೇ ತರಹದ ನೋವಿದ್ದವರು ಮಂಡಿ ನೋವಿದ್ದವರು ಎಲ್ಲರೂ ಮಾಡಬಹುದಾದಂತಹ ಎಲ್ಲ ವಯಸ್ಸಿನವರಿಗೂ ಸೂಟ್ ಆಗುವಂತಹ ಅಭ್ಯಾಸ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಇದು ತುಂಬಾ ಉಪಯುಕ್ತ ಟೈಪ್ 1 ಡಯಾಬಿಟಿಸ್ ಇದ್ದವರಿಗೂ ಕೂಡ ಈ ವ್ಯಾಯಾಮವನ್ನು ಮಾಡಿಸೋದ್ರಿಂದ ಇನ್ಸುಲಿನ್ ಅನ್ನು ಬಿಡಬಾರದವರು ಅದರ ಜೊತೆಯಲ್ಲಿ ವ್ಯಾಯಾಮ ಮಾಡಿಸೋದ್ರಿಂದಾಗಿ ಬೆಟರ್ ಶುಗರ್ ಕಂಟ್ರೋಲ್ ಆಗುತ್ತೆ ಆತ್ಮೀಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ದೇವೆ ಈ ಒಂದು ಮಧುಮೇಹದ ಸರಳ ಅಭ್ಯಾಸಗಳನ್ನು ತಾವೆಲ್ಲರೂ ಈ ಅಭ್ಯಾಸವನ್ನು ಮಾಡಿ ಮಧುಮೇಹವನ್ನು ಹತೋಟಿ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ವಿನಂತಿಯನ್ನು ಮಾಡ್ತಾ ಈ ಒಂದು ಮಧುಮೇಹ ಇವತ್ತು ದೊಡ್ಡ ಬರ್ಡನ್ ಉಂಟು ಮಾಡಿದೆ ಈ ಒಂದು ಡಯಾಬಿಟಿಸ್ ನಮ್ಮ ದೇಶಕ್ಕೆ ಅತಿ ದೊಡ್ಡ ಒಂದು ಬರ್ಡನ್ ಆಗಿದೆ ಹಾಗಾಗಿ ಇವತ್ತು ಈ ಒಂದು ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಈ ವ್ಯಾಯಾಮಗಳನ್ನು ಮಾಡೋಣ ಅಂತೇಳಿ ತಮ್ಮತ್ತು ಇನ್ನೊಮ್ಮೆ ವಿನಂತಿ ಮಾಡ್ತಾ ಡಾಕ್ಟರ್ ಅಶ್ವಿನಿ ಅವರು ನಮಗೆ ಅಭ್ಯಾಸಗಳನ್ನು ಮಾಡಿ ತೋರಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಹಾಗೆಯೇ ಈ ವಿಡಿಯೋ ಅನೇಕರಿಗೆ ಸಹಾಯ ಆಗಲಿಕ್ಕಿದೆ ಮಧುಮೇಹ ಹೊಂದಿದವರು ಇವತ್ತು ತುಂಬ ಜನ ಇದ್ದಾರೆ ಹಾಗಾಗಿ ಯಾರು ಕೇಳಿದ್ರು ಶುಗರ್ಲೆಸ್ ಟೀ ಹೇಳ್ತಾ ಇದ್ದಾರೆ ಇವತ್ತು ಎಲ್ಲರಿಗೂ ಡಯಾಬಿಟಿಸ್ ಸೊ ಹಾಗಾಗಿ ತಾವು ದಯಮಾಡಿ ಈ ಒಂದು ಡಯಾಬಿಟಿಸ್ ಹೊಂದಿದವರಿಗೆಲ್ಲ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ವಿಡಿಯೋವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಶೇರ್ ಮಾಡಿ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಮೂಲಕ ಹೆಚ್ಚಿನ ಜನರಿಗೆ ಈ ಒಂದು ಆರೋಗ್ಯದ ಒಂದು ವಿಷಯವನ್ನು ತಿಳಿಸೋಣ ಜಾಗೃತಿಯನ್ನು ಮೂಡಿಸೋಣ ಮಧುಮೇಹದ ವಿರುದ್ಧದ ಹೋರಾಟದಲ್ಲಿ ನಾವೆಲ್ಲರೂ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡೋಣ ಧನ್ಯವಾದಗಳು